ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಡಾರ್ಲಿಂಗ್ ಬ್ಲಾಗ್ಸ್ ಆ್ಯಂಡ್ ಇನ್ಫೋ. ನಾನು ನಿಮ್ಮ ಪ್ರೀತಿಯ ಹೇಮಂತ್ ಅಲಿಯಾಸ್ ಎಮೋ ಡಾರ್ಲಿಂಗ್. ಈ ಬ್ಲಾಗ್ ಪಂಚಲಿಂಗಗಳ ದರ್ಶನ. ನಾನು ನಿಮಗೆ ನಮ್ಮ ಕೂಡ್ಲೂರು ಗ್ರಾಮದ ಬ್ರಹ್ಮರಥೋತ್ಸವ ಟೈಮಲ್ಲೇ ಹೇಳಿದ್ದೆ, ಇಲ್ಲಿ ನಮ್ಮೂರಲ್ಲಿ ಪಂಚಲಿಂಗಗಳು ತಲಕಾಡಲ್ಲಿ ಹೇಗಿದೆ ಅದೇ ಥರ ಇದೆ ಅಂತ. ಸೊ ಇವತ್ತು ಆ ಪಂಚಲಿಂಗಗಳ ಬಗ್ಗೆ ತಿಳ್ಕೊಳ್ಳೋಣ, ಹಾಗೂ ದೇವಸ್ಥಾನದ ಇತಿಹಾಸ ಮತ್ತು ಆ ದೇವಸ್ಥಾನದಲ್ಲಾಗುವಂಥ ಪೂಜೆಗಳು ಮತ್ತು ಅಲ್ಲಿ ಜನಗಳಿಗೆ ಯಾವ ರೀತಿ ಒಳ್ಳೆಯದಾಗಿದೆ ಅಂತ ತಿಳ್ಕೊಳ್ಳೋಣ. ಈ ವಿಡಿಯೋನ ನಾನು ಶಿವರಾತ್ರಿ ಟೈಮಲ್ಲಿ ಶೂಟ್ ಮಾಡಿದೆ, ಬಟ್ ಕಾರಣಾಂತರಗಳಿಂದ ಎಡಿಟ್ ಮಾಡೋಕ್ಕಾಗಲಿ, ಸ್ವಲ್ಪ ಲೇಟಾಯಿತು. ಸೊ ಅದನ್ನ ಈಗ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನೀವಿನ್ನೂ ನಮ್ಮ ಕೂಡ್ಲೂರು ಗ್ರಾಮದ ಶ್ರೀರಾಮ ಬ್ರಹ್ಮರಥೋತ್ಸವ ವಿಡಿಯೋನ ಇನ್ನೂ ನೋಡಿಲ್ಲ ಅಂದರೆ ಅದರ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀವಿ, ನೋಡಿ ಅಥವಾ ಐ ಬಟನಲ್ಲಿ ಬರುತ್ತೆ ನೋಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಎಲ್ಲ ನೋಟಿಫಿಕೇಷನ್ಸ್ಗಾಗಿ ಬೆಲ್ ಐಕಾನ ಒತ್ತಿ ಅಂತ ಹೇಳ್ತಾ, ಆಮೇಲೆ ನಮ್ಮ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಎಲ್ಲ ಲಿಂಕ್ನ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀವಿ, ಫಾಲೋ ಮಾಡಿ. ಇನ್ನೊಂದು ವಿಷಯ ಹೇಳಬೇಕಿತ್ತು, ಏನಪ್ಪ ಅಂದರೆ ಈ ತಿಂಗಳು ಮತ್ತು ನೆಕ್ಸ್ಟ್ ತಿಂಗಳು 20ನೇ ತಾರೀಕುವರೆಗೂ ನಾನು ವ್ಲಾಗ್ಸ್ ಮಾಡೋಕ್ಕಾಗಲ್ಲ. ವೀಕ್ ಹೆಂಗೆ ವಾರ ವಾರ ಅಪ್ಲೋಡ್ ಮಾಡ್ತಿದ್ದೆ ಅದು ಬರಲ್ಲ ಅಂದ್ಕೊತೀನಿ, ಯಾಕೆಂದರೆ ನನಗೆ ಎಕ್ಸಾಮ್ಸ್ ನಡೀತಾ ಇರೋದ್ರಿಂದ ಸ್ವಲ್ಪ ಆ ಎಕ್ಸಾಮ್ಸ್ ಆಗೋವರೆಗೂ ಸ್ವಲ್ಪ ಲೇಟ್ ಆಗುತ್ತೆ, ಅಪ್ಲೋಡ್ ಆಗೋಕ್ಕಾಗಲ್ಲ. ಸೊ ಎಕ್ಸಾಮ್ಸ್ ಆದಮೇಲೆ ಕಂಟಿನ್ಯೂಸ್ ಆಗಿ ವಾರಕ್ಕೆ ಹೆಂಗೆ ಅಪ್ಲೋಡ್ ಮಾಡ್ತಿದ್ದೆ ಮುಂಚೆ ಅದೇ ಥರ ಅಪ್ಲೋಡ್ ಆಗುತ್ತೆ. ಸೊ ಈ ಮಂತ್ ಮತ್ತು ನೆಕ್ಸ್ಟ್ ಮಂತ್ವರೆಗೆ ಅಪ್ಲೋಡ್ ಮಾಡೋಕ್ಕಾಗಲ್ಲ, ಸಾರಿ ಅದಕ್ಕೆ. ಸೊ ಈಗ ಪಂಚಲಿಂಗಗಳ ದರ್ಶನ ಮಾಡಿಕೊಂಡು ಹೇಗಿತ್ತು ಹಬ್ಬ, ಶಿವರಾತ್ರಿ ಟೈಮಲ್ಲಿ ತೆಗೆದಿದ್ದಲ್ಲ, ಸೊ ಹಬ್ಬ ಹೇಗಾಯಿತು ಮತ್ತು ಅದರ ಅಲಂಕಾರ ಹೇಗಿದೆ ಎಲ್ಲ ನೋಡ್ಕೊಂಡು. ಮತ್ತು ಇನ್ನೊಂದು ವಿಷಯ ಹೇಳಬೇಕೇನಪ್ಪ ಅಂದರೆ, ನಾನು ಬ್ಲಾಗ್ಸ್ ಎಲ್ಲ ಮಾಡ್ತಾ ಇರೋದನ್ನ ನೋಡಿ, ನಮ್ಮೂರಿನ ಶ್ರೀರಾಮ ಸೇವಾ ಸಮಿತಿ ಅಂತ ಒಂದು ಸಂಘ ಇದೆ. ಸೊ ಆ ಸಂಘದ ಎಲ್ಲ ಸಂಘದ ಕಾರ್ಯದರ್ಶರು ಅಥವಾ ಮೆಂಬರ್ಸ್ಗಳೆಲ್ಲ ಸೇರಿ ನಾನು ವ್ಲಾಗ್ಸ್ನೆಲ್ಲ ಮಾಡ್ತಿರೋದು ನೋಡಿ, ಮತ್ತು ಶ್ರೀರಾಮರ ದೇವರದು ಬ್ಲಾಗ್ ಕೂಡ ಮಾಡಿದ್ನಲ್ಲ ಅದನ್ನ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳಿ, ಹಿಂಗೆ ನಾ ಚೆನ್ನಾಗಿ ಮಾಡಿ ಅಂತ ಪ್ರೋತ್ಸಾಹ ನೀಡಲಿಕ್ಕೋಸ್ಕರ ನನಗೊಂದು ಸಣ್ಣ ಸನ್ಮಾನ ಮಾಡಿದ್ರು. ಸೊ ಅದು ನನಗೆ ತುಂಬ ಖುಷಿಯಾಯಿತು. ಸೊ ಆ ವಿಡಿಯೋನು ಕೂಡ ಲಾಸ್ಟಲ್ಲಿದೆ, ಸೊ ಲಾಸ್ಟ್ವರೆಗೂ ನೋಡಿ ಎಂಜಾಯ್ ಮಾಡಿ. ಈಗ ಪಂಚಲಿಂಗೇಶ್ವರ ದೇವ್ರದ್ದು ವಿಡಿಯೋ ನೋಡೋಣ, ಲೆಟ್ಸ್ ಮೂವ್ ಆನ್. ಪಂಚಕ್ರೋಶಗಳ 5 ಶಿವಾಲಯ ದೇವಾಲಯಗಳಲ್ಲಿ ಈ ದೇವಾಲಯವು ಕೂಡ ಸೇರುತ್ತದೆ.
ಕಾಲದಲ್ಲಿ ಅಸು ಮಾತನಕ್ಕೆ ಒಬ್ಬರು ಮಗಳನ್ನ ಮದುವೆ ಮಾಡಿಕೊಂಡಿರ್ತಾರೆ. ಆಕೆ ತುಂಬ ಗರ್ಭಿಣಿಯಾಗಿದ್ದಾಗ ತಲಕಾಡಲ್ಲಿ ಬಸವನ ದರ್ಶನ ಇರ್ತಾರೆ. ಆಕೆ ಅಲ್ಲಿಗೆ ಹೋಗಕ್ಕೆ ಆಗದೆ ಕಾರಣ ಅವರ ಅಸು ಮಾತಿದ್ದವರು ಇಲ್ಲೇ ನಮ್ಮ ಮಗಳು ಬಸವನ ದರ್ಶನವನ್ನು ಮಾಡಲಿ ಎಂದು ಈ ಐದು ಲಿಂಗಗಳನ್ನು ಪ್ರತಿಷ್ಠಾಪನೆ ಮಾಡಿದ್ರು. ಹಾಗಾಗಿ ಇಲ್ಲಿ ಐದು ಲಿಂಗಗಳು ಪ್ರತಿಷ್ಠಾಪನೆ ಆಯಿತು. ಮತ್ತು ತಲಕಾಡಿನಷ್ಟು ಅಭಿವೃದ್ಧಿ ಹೊಂದಿರಲಿಲ್ಲ, ಇತ್ತೀಚೆಗೆ ಸ್ವಲ್ಪ ಅಭಿವೃದ್ಧಿ ಆಗ್ತಾ ಇದೆ. ಇಲ್ಲಿ ದೇವಸ್ಥಾನದ ಮಹಿಮೆ ಏನಪ್ಪ ಅಂದರೆ ಮಾಟ ಮತ್ತು ಅಥವಾ ಏನಾದರೂ ಕಷ್ಟ ಅಥವಾ ಕುಂದು ಕೊಟ್ಟಿದ್ದರೆ ಅಲ್ಲಿ ತೀರ್ಥದ ಮಂಗಳೇಶ್ವರಿ ಅಭಿಷೇಕ ಆಗಿದ್ದು ತೀರ್ಥ ಅಭಿಷೇಕನ ಸ್ನಾನಕ್ಕೆ ಹಾಕ್ಸ್ಕೊಂಡು ಐದು ಲಿಂಗನ ಒಂದೇ ಬಟ್ಟೆ ಪ್ರದಕ್ಷಿಣೆ ಹಾಕಿದ್ರೆ ಐದು ಅಥವಾ ಒಂಬತ್ತು ಪ್ರದಕ್ಷಿಣೆ ಮಾಡಿದ್ರೆ ಒಳ್ಳೆಯದಾಗುತ್ತೆ. ಆ ಕಷ್ಟ ಏನಿರುತ್ತೋ ಅದು ಪರಿಹಾರಾಗಿ ಒಳ್ಳೆಯದಾಗಿದ್ದು ತುಂಬ ವಿಚಾರ ಇದೆ. ಧನ್ಯವಾದ. ಇಲ್ಲಿ ನೀವು ನೋಡುತ್ತಿರುವಂತಹ ಈ ವಿಗ್ರಹಗಳು ಈ ಊರಿನಲ್ಲಿ ಹರಿಯುವಂತಹ ಕಣ್ವಾ ನದಿಯಲ್ಲಿ ಸಿಕ್ಕಿರುವಂತಹದ್ದು. ಈ ವಿಗ್ರಹಗಳಲ್ಲಿ ಕೆಲವೊಂದು ಭಿನ್ನಗೊಂಡಿವೆ. ಅಂತಹ ವಿಗ್ರಹಗಳನ್ನು ಊರಿನ ಹಲವಾರು ದೇವಾಲಯಗಳ ಮುಂದೆ ನೋಡಬಹುದು. ಇದರಿಂದ ತಿಳಿಯುವುದೇನೆಂದರೆ ಈ ಊರು ಸುಮಾರು ವರ್ಷಗಳ ಹಿಂದೆಯೇ ಸ್ಥಾಪಿತಗೊಂಡಿದೆ ಎಂದು ನಾವು ತಿಳಿಯಬಹುದು. ಎಲ್ಲ ಬನ್ನಿ. ಎಲ್ಲ ಹಂಗೆ ತಿರುಗಿ ಉಲ್ಟಾ ತಿರುಗಿ ಪರವಾಗಿಲ್ಲ. ಕವರ ಅದೇ ಸ್ವಲ್ಪ ಕೈ ಕಡೆ ಕುತ್ಕೊಳ್ಳೋ ಎಲ್ಲಾರನ್ನೂ ಕವರ್ ಮಾಡ್ತೇವೆ. ಯಾರಾದ್ರೂ ತೆಗೀರಿ ಅವ್ರು ನಾಳೆ ಚೆನ್ನಾಗಿ ಬರ್ಲಿ. ಬರೋ ಬರೋ.